ತಾಲೂಕಿನ ಹೆಬ್ಬಾಳ ಗ್ರಾಮ ಪಂಚಾಯತ್ ವತಿಯಿಂದ ಪಿಡಿಒ ಮಹಾನಂದ್ ಗುತ್ತೇದಾರರ ನೇತೃತ್ವದಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಸ್ವಚ್ಛತಾ ಕಾರ್ಯ ಮಾಡಿ ಕೊರೋನಾ ಮುಂಜಾಗ್ರತಾ ಕ್ರಮಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಸ್ವಯಂ ಸೇವಕರಾದ ದೇವರಾಜ್ ಆರ್ ಕನ್ನಡಗಿ, ಶ್ರೀಶೈಲ ಹೊಸಮನಿ, ಜಗದೀಶ್ ಕಮಕನೂರ, ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ನಾಗೇಶ್, ಗುಂಡು ಮುತ್ತಿನ, ಜಗನ್ನಾಥ್ ಭೋವಿ, ಭೀಮರಾವ್, ಅರುಣ್ ಕುಮಾರ್, ಗುರುರಾಜ್ ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು. ವರದಿ ಶ್ರೀಮಂತ ಕಾಳಗಿ. ಒಂದು ಒಳ್ಳೆ ಒಂದು ನಿರ್ಧಾರ ಕೈಗೊಂಡಿದ್ದಾರೆ. ಯಾವ ರೀತಿ ಅಂತಂದ್ರೆ, ಸ್ವಚ್ಛತೆ ಮತ್ತು ಕೊರೋನಾ ಯಾವ ರೀತಿ ತಡೆಗಟ್ಟಬೇಕು ಅದರ ಸಲುವಾಗಿ ಗ್ರಾಮ ಪಂಚಾಯತಿನ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸದಸ್ಯರು ಹಾಗೂ ಸಿಬ್ಬಂದಿಗಳು ಎಲ್ಲ ಸೇರಿಕೊಂಡು ಪ್ರತಿಯೊಂದು ಓಣೆ ಓಣೆಗೆ ಹೋಗಿ ಜನರ ಒಂದು ಸಮ್ಮುಖದಲ್ಲಿ ಕೋವಿಡ್ ತಡೆಗಟ್ಟುವುದು ಮತ್ತು ಸ್ವಚ್ಛತೆ ಕಾಪಾಡಿಕೊಳ್ಳುವುದು ಯಾವ ರೀತಿ ಅಂತ ಎಲ್ಲರ ಜೊತೆ ಸೇರಿಕೊಂಡು ಒಂದು ಇವತ್ತಿನ ದಿನ ಹೊಸ ಹೆಬ್ಬಾಳ ಗ್ರಾಮ ಪಂಚಾಯತಿಯಲ್ಲಿ ಹೊಸ ಹೆಬ್ಬಾಳ ಗ್ರಾಮದಲ್ಲಿ ಆಯ್ಕೆ ಮಾಡಿಕೊಂಡು ಪ್ರತಿಯೊಂದು ಓಣೆಗೆ ಹೋಗಿ ಸ್ವಚ್ಛತೆ ಕಾಪಾಡಿಕೊಂಡು ಮತ್ತು ಅಲ್ಲಿನ ಜನರಿಗೆ ಯಾವ ರೀತಿಯನ್ನು ಸುರಕ್ಷಿತವಾಗಿರಬೇಕು ಮತ್ತು ಮನೆ ಸುತ್ತಮುತ್ತಲಿನ ವಾತಾವರಣ ಯಾವ ರೀತಿ ನಾವು ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು, ಅದೇ ರೀತಿಯಾಗಿ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಕೂಡ ಪ್ರತಿನಿತ್ಯ ದಿನಾಲೂ ಸ್ವಚ್ಛತೆಯನ್ನು ಕಾಪಾಡ್ತಾ ಇದ್ದಾರೆ. ಅದರ ಜೊತೆಗೆ ಅವೇರ್ನೆಸ್ ಕೂಡ ಮಾಡ್ತಾ ಇದ್ದಾರೆ ವೆಹಿಕಲ್ ಮುಖಾಂತರ ಮತ್ತು ಸ್ಪೀಕರ್ ಮುಖಾಂತರ. ಅದರ ಸಲುವಾಗಿ ಇದು ಒಂದು ಜನರ ಹಿತದೃಷ್ಟಿ ಸಲುವಾಗಿ ಗ್ರಾಮ ಪಂಚಾಯತಿನ ಅಭಿವೃದ್ಧಿ ಅಧಿಕಾರಿಗಳು ಒಂದು ಒಳ್ಳೆಯ ನಿರ್ಧಾರ ತಗೊಂಡಿದ್ದಾರೆ. ಇದೇ ರೀತಿ ಎಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೂಡ ಮಾಡಬೇಕು ಮತ್ತು ಈ ಹೆಬ್ಬಾಳ ಗ್ರಾಮ ಪಂಚಾಯತಿಯ ಬರೋ ಎಲ್ಲ ಗ್ರಾಮಗಳಲ್ಲಿ ಕೂಡ ಪ್ರತಿಯೊಂದು ದಿನ ಪ್ರತಿಯೊಂದು ಗ್ರಾಮಕ್ಕೆ ಹೋಗಿ ಸ್ವಚ್ಛತೆ ಮತ್ತು ಅವೇರ್ನೆಸ್ ಕಾರ್ಯಕ್ರಮವನ್ನು ಕೋವಿಡ್ ಅವೇರ್ನೆಸ್ ಕಾರ್ಯಕ್ರಮವನ್ನು ಮಾಡಬೇಕಂತ ಆಲ್ರೆಡಿ ತೀರ್ಮಾನ ತಗೊಂಡಿದ್ದಾರೆ. ಮೊದಲನೇ ದಿನ ಇವತ್ತು ಹೊಸ ಹೆಬ್ಬಾಳ ಗ್ರಾಮದಲ್ಲಿ ಮಾಡಿದ್ದಾರೆ. ನಾಳೆ ಇನ್ನೂ ಒಂದು ಹಳೆ ಹೆಬ್ಬಾಳ ಗ್ರಾಮದಲ್ಲಿ ಹೋಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಎಲ್ಲ ಊರಿನ ಯುವಕರು ಮತ್ತು ಊರಿನ ಜನರು ಹಾಗೆ ಸ್ವಯಂ ಸೇವಕರು ಕೂಡ ಕೈ ಜೋಡಿಸಿ ಇದನ್ನು ಯಶಸ್ವಿಗೊಳಿಸ್ಬೇಕಂತಲ್ಲಿ ನಾವೆಲ್ಲರೂ ಇತರ ಜನರ ಹಿತದೃಷ್ಟಿಗಾಗಿ ನಾವೆಲ್ಲರೂ ಕೈ ಜೋಡಿಸಿ ಇದು ಒಂದು ಯಶಸ್ವಿಯಾಗಿ ಮಾಡಬೇಕಂತ ನಮ್ಮಲ್ಲಿ ಕೇಳ್ಕೊಳ್ತೇವೆ.